ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ಆಕಾಶ್ ಮಂಡಲ್ ಯೋಗಾಸನ್ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಹೊಸ ವರ್ಷದ ಪ್ರಯುಕ್ತ ನಮ್ಮಲ್ಲಿ ಒಂದು ಯೋಗ ಕಾಂಪಿಟೇಷನ್ ನಾವು ಆರ್ಗನೈಸ್ ಮಾಡಿದ್ವಿ. ಸೊ ಅದರ ರಿಸಲ್ಟ್ ನ ನಾವು ಇವತ್ತು ಡಿಕ್ಲೇರ್ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಗೆ ಕಾಣ್ತಾ ಇರಬಹುದು ಹಲವಾರು ಮೆಡಲ್ಸ್ ಗಳು ಕೂಡ ಅವರಿಗೋಸ್ಕರ ಕಾದು ಕೂತಿದೆ. ಸೊ ನಾವೆಲ್ಲರೂ ಕೂಡ ಹೊಸ ವರ್ಷಕ್ಕೆ ಒಂದೊಂದು ಪ್ಲಡ್ಜ್ ಅಂತ ಮಾಡ್ಕೊಂಡಿರ್ತೀವಿ, ಏನೋ ಒಂದು ಮಾಡಬೇಕು ಅನ್ನೋದಿರುತ್ತೆ. ಸೊ ಆ ರೀತಿ ನಾನು ಒಂದಿಷ್ಟು ಅಂದ್ಕೊಂಡಿದ್ದೆ. ಅದರಲ್ಲಿ ಒಂದು ಭಾಗ, ಸೊ ಫ್ರೀಯಾಗಿ ಒಂದಿಷ್ಟು ಜನಕ್ಕೆ ಯೋಗ ಹೇಳ್ಕೊಡೋಣ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಸೊ ಯಾರು ಎಕನಾಮಿಕಲಿ ತುಂಬಾ ಪೂರ್ ಇದ್ದಾರೆ, ಯಾರು ಎಕನಾಮಿಕಲಿ ತುಂಬಾ ಬ್ಯಾಕ್ವರ್ಡ್ ಇದ್ದಾರೆ, ಅಂತ ಒಂದು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಗೆ 3 ಮಂತ್ಸ್ ನಮ್ಮ ಅಕಾಡೆಮಿಯಲ್ಲಿ ಫ್ರೀ ಕೋಚಿಂಗ್ ಸಿಗುತ್ತೆ. ಈ ವರ್ಷ ಜನವರಿಯಿಂದ ಹಿಡಿದು ಮಾರ್ಚ್ ತನಕ ಫ್ರೀ ಕೋಚಿಂಗ್ ಕೊಡೋದಕ್ಕೆ ನಾವು ಡಿಸೈಡ್ ಮಾಡಿದೀನಿ. ಸೊ ಇದಕ್ಕೋಸ್ಕರ ನಿಮ್ಮಲ್ಲಿ ಯಾರು ಬಡ ಮಕ್ಕಳು ಇದ್ದು ಅವರಿಗೆ ಟ್ಯಾಲೆಂಟ್ ಇದ್ದು ಕಲಿಯೋ ಹಂಬಲ ಇದ್ದು ಕಳಿಸ್ಬೇಕು ಅಂತ ಅವ್ರ ಪೇರೆಂಟ್ಸ್ ಗೆ ಆಸೆ ಇದ್ರೆ ಖಂಡಿತವಾಗ್ಲೂ 15ನೇ ತಾರೀಕು ಜನವರಿ ಕಳಿಸಿ. ಅವತ್ತಿನ ದಿನ ಆಡಿಷನ್ಸ್ ಇರುತ್ತೆ. ಸೊ ಯಾರು ಆಡಿಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿ ಯಾರು ಒಬ್ಬ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ ತುಂಬಾ ಪಾಯಿಂಟ್ಸ್ ತಗೊಂಡವರು, ಸೊ ಅಂತವ್ರನ್ನ ನಾವು 3 ತಿಂಗಳು ಫ್ರೀ ಕೋಚಿಂಗ್ ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸ್ತೇವೆ. ಇದು ನಮ್ಮ ಅಕಾಡೆಮಿಯಿಂದ ಕೊಡ್ತಿರೋ ಒಂದು ಪ್ರಾಮಿಸ್. ಸೊ ಈಗ ಬರೋದಾದ್ರೆ ರಿಸಲ್ಟ್ ನ ಸಮಯ. ಆನ್ಲೈನ್ ಯೋಗ ಕಾಂಪಿಟೇಷನ್ ತುಂಬಾ ಚೆನ್ನಾಗಿ ನಡೀತು. ಅವರ ಮಾರ್ಕ್ಸ್ ಗಳು ಕೂಡ ನಿಮ್ಮ ಕಣ್ಣೆದುರುಗಡೆನೆ ಇದೆ, ಯಾಕಂದ್ರೆ ನಾನು ಎಲ್ಲಾರ್ದು ಕೂಡ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೇನೆ. ಹಾಗಾಗಿ ಅವ್ರ ಮಾರ್ಕ್ಸ್ ಏನೇನಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ. ಇದರಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ನನಗೆ ತುಂಬಾ ಬೆಂಡಿಂಗ್ ಇದೆ ಅಂದ ತಕ್ಷಣ ಇಲ್ಲಿ ಗೆದ್ದಿಲ್ಲ, ಯಾವುದೋ ಒಂದರಲ್ಲಿ ನನಗೆ ಚೆನ್ನಾಗಿ ಮಾಡ್ತೀನಿ ಅಂದ ತಕ್ಷಣ ಅವ್ರು ಗೆದ್ದಿಲ್ಲ. ಯಾರು ವಿನ್ನರ್ ಆಗಿದ್ದಾರೆ ಅಂದ್ರೆ ಎಲ್ಲಾದ್ರಲ್ಲೂ ಯಾವ್ದ್ರಲ್ಲಿ ಪರ್ಫೆಕ್ಟ್ ಇದ್ದೀನಿ ಎಲ್ಲಾದ್ರಲ್ಲೂ, ನಾನು ಫ್ರಂಟ್ ಬೆಂಡಿಂಗ್ ಹೇಳಿದ್ದೀನಿ, ಬ್ಯಾಕ್ ಬೆಂಡಿಂಗ್ ಹೇಳಿದ್ದೀನಿ, ಕ್ರಿಯಾಸ್ ಹೇಳಿದ್ದೀನಿ, ಟ್ವಿಸ್ಟಿಂಗ್ ಹೇಳಿದ್ದೀನಿ, ಆ ರೀತಿ ಎಲ್ಲಾ ಕ್ಯಾಟಗರಿಲೂ ಯಾರು ಪರ್ಫೆಕ್ಟ್ ಆಗಿರ್ತಾರೋ ಅಂತವ್ರಿಗೆ ಮಾತ್ರ ಪ್ರೈಸ್ ಸಿಕ್ಕಿದೆ. ಸೊ ಈ ಇಂಟರ್ವ್ಯೂ ಇದ್ದಾರೆ. ಸೊ ರಿಸಲ್ಟ್ ನಾನು ಈಗ ಅನೌನ್ಸ್ ಮಾಡ್ತಿದ್ದೇನೆ. ಸೊ ನಾನು ಹೇಳ್ತಿದ್ದಂಗೆ ಈ ಕಡೆಯಿಂದ ಬಂದು ಮೆಡಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ 3 ಕ್ಯಾಟಗರಿಲಿ ನಾವು ಡಿವೈಡ್ ಮಾಡಿದ್ವಿ. ಟೋಟಲ್ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು 26 ಮೆಂಬರ್ಸ್ ನಮ್ಮ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈ 26 ಮೆಂಬರ್ಸ್ ಅಲ್ಲಿ ನಾವು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದೀವಿ, ಯಾಕಂದ್ರೆ ನೆಕ್ಸ್ಟ್ ಕಾಂಪಿಟೇಷನ್ ಪರ್ಪಸ್ ಅಲ್ಲೂ ಕ್ಯಾಟಗರಿ ಇರುತ್ತೆ, ಜೊತೆಗೆ ಎಲ್ಲರಿಗೂ ಆಪರ್ಚುನಿಟಿ ಸಿಗ್ಬೇಕನ್ನ ಒಂದು ಉದ್ದೇಶದಿಂದ 3 ಕ್ಯಾಟಗರಿಯಾಗಿ ಮಾಡಿದೀವಿ. ಒಂದು 5ನೇ ವರ್ಷದಿಂದ 9ನೇ ವರ್ಷದವರೆಗೂ 1 ಕ್ಯಾಟಗರಿ ಮಾಡಿದೀವಿ. ಸೊ ಈ ಕ್ಯಾಟಗರಿಲಿ 3 ಜನ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಯೋಗ ಸೆಂಟರ್ ಇಂದ. ಸೊ ಇವರಲ್ಲಿ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಈಗ ಡಿಕ್ಲೇರ್ ಮಾಡುವ ಸಮಯ. ಫಸ್ಟ್ ಗೆ ಫಸ್ಟ್ ಪ್ಲೇಸ್ ಡಿಕ್ಲೇರ್ ಮಾಡಲ್ಲ, ಥರ್ಡ್ ಪ್ಲೇಸ್ ಡಿಕ್ಲೇರ್ ಮಾಡ್ತೀನಿ. ನೆಕ್ಸ್ಟ್ ಫಸ್ಟ್ ಪ್ಲೇಸ್ ಡಿಕ್ಲೇರ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಅನ್ಕೊಡ್ತೀನಿ. ಸೊ ಫಸ್ಟ್ ಪ್ಲೇಸ್ ಗೋಸ್ ಟು, ಸಾರಿ, ಥರ್ಡ್ ಪ್ಲೇಸ್ ಗೋಸ್ ಟು ಬೃಂದ. ಇದು 5 ವರ್ಷದಿಂದ 9 ವರ್ಷದ ಕ್ಯಾಟಗರಿಯಲ್ಲಿ ಬೃಂದ ಥರ್ಡ್ ಪ್ಲೇಸ್ ಬಂದಿದ್ದಾಳೆ. ಅಂಡ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಅಕುಲ್ ಕುಮಾರ್. ಅಂಡ್ ಫೈನಲಿ 5ನೇ 5ರಿಂದ 9 ವರ್ಷದ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿರೋರು ಕೃತಿಕಾ, ಫಸ್ಟ್ ಪ್ಲೇಸ್. ಈಗ ತುಂಬಾ ಕಾಂಪಿಟೇಷನ್ ಇದ್ದ ಕ್ಯಾಟಗರಿ ಸೆಕೆಂಡ್ ಕ್ಯಾಟಗರಿ, 10ರಿಂದ 12 ವರ್ಷದ ಒಳಗಿನ ವಯಸ್ಸಿನ ಬಾಲಕ ಮತ್ತು ಬಾಲಕಿಯರು. ಸೊ ಇದರಲ್ಲಿ 12 ಜನ ನಮ್ಮ ಸೆಂಟರ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ 12ರಲ್ಲಿ ಕೇವಲ 3 ಜನ ಮಾತ್ರ ಪ್ಲೇಸ್ ತಗೊಂತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಮುಂಚೆನೆ ಹೇಳಿದ್ದೆ, ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಇರೋರು ಮಾತ್ರ ಇದ್ರಲ್ಲಿ ಪ್ಲೇಸ್ ತಗೊಂಡಿದ್ದಾರೆ. ನನ್ ತುಂಬಾ ಬ್ಯಾಕ್ ಬೆಂಡಿಂಗ್ ಬರುತ್ತೆ ಅನ್ನೋರು ಕೂಡ ತಗೊಂಡಿಲ್ಲ. ಸೊ ಥರ್ಡ್ ಪ್ಲೇಸ್ ಗೋಸ್ ಟು ಕೀರ್ತಿ ಕುಮಾರ್.
Now, second place goes to Yashwant Kumar H. And finally, first place goes to Tanush. Iga yeradu ibru illi tumba hatra bandidru andre third place second place ge tumba hatra bandiravaru idare so avribrigu kuda nanu ಬೇಜಾರ್ ಆಗ್ಬಾರ್ದು ಅಂತ ಹೇಳಿ ಮೆಡಲ್ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೇನೆ. ಆ ಇಬ್ರು ಪ್ಲೇಯರ್ಸ್ ಫಸ್ಟ್ ಒನ್ ಥರ್ಡ್ ಪ್ಲೇಸ್ ತಗೊಂಡಿರೋರ್ದು 82 points ಇದೆ, ನೆಕ್ಸ್ಟ್ ಜಸ್ಟ್ ಮಿಸ್ ಆಗಿರೋರ್ದು 81 points ತಗೊಂಡಿದ್ದಾನೆ. ಅವನ ಹೆಸರು ಸಂಜಯ್. ಸಂಜಯ್ ಬಂದಿಲ್ಲ ಇವತ್ತು, ಸೊ ಅವನ್ ಮೆಡಲ್ ಇಲ್ಲೇ ಉಳಿತಾ ಇದೆ. ನೆಕ್ಸ್ಟ್ ಸಂಜಯ್ ಬಂದು ಕಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಸಂಜಯ್ನ ಬಿಟ್ರೆ ಇನ್ನೊಂದು ಕ್ಯಾಟಗರಿ ಇನ್ನೊಂದು ಹುಡುಗಿ ಆಲ್ಮೋಸ್ಟ್ ಹತ್ರ ಇದೆ. ಸೊ 81 ಸಂಜಯ್ ಪಾಯಿಂಟ್ಸ್. ಅದನ್ ಬಿಟ್ರೆ 79 points ತಗೊಂಡಿದ್ದಾಳೆ ಕೀರ್ತನಾ. ಕೀರ್ತನಾ 79 points ತಗೊಂಡಿದ್ದಾಳೆ. ಸೊ ಅವಳಿಗೂ ಕೂಡ ಒಂದು ಮೆಡಲ್ ರಿಸರ್ವ್ ಆಗಿರುತ್ತೆ. ಅವಳು ಕೂಡ ಇವತ್ತು ಬಂದಿಲ್ಲ, ಅವಳು ಲೇಟರ್ ಅವರು ಬಂದು ಕಲೆಕ್ಟ್ ಮಾಡ್ಕೋಬಹುದು. ಅಂಡ್ ಫೈನಲ್ ಆಗಿ ಲಾಸ್ಟ್ ತುಂಬಾ ಕಾಂಪಿಟೇಷನ್ ಇರುವಂತ ಕ್ಯಾಟಗರಿ, ಸೊ 13-15 years ಓಲ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್. ಸೊ ಈ ಕ್ಯಾಟಗರಿಲಿ ಟೋಟಲ್ 10 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಈ 10 ಜನದಲ್ಲಿ ಕೇವಲ 3 ಜನಕ್ಕೆ ಮಾತ್ರ ಮೆಡಲ್ ಸಿಗೋದಿಲ್ಲದೆ ಯಾವುದೇ ಸಮಾಧಾನಕರ ಬಹುಮಾನ ಕೂಡ ಸಿಗೋದಿಲ್ಲ. ಸೊ ಇವ್ರು ತುಂಬಾ ಕರೆಕ್ಷನ್ ಮಾಡಿ ನಾನು ಮಾಡಿರುವಂತದ್ದು. ಸೊ ಫಸ್ಟ್ ಪ್ಲೇಸ್ ಗೋಸ್ ಟು 13-15 years, ಸಾರಿ ಥರ್ಡ್ ಪ್ಲೇಸ್ ಗೋಸ್ ಟು ರಾಘವೇಂದ್ರ ವಿತ್ 86 points. And the second place goes to Sharanya with 87 points. And finally, first place goes to Maithin with 88 points. ಇದಾಗಿತ್ತು ನಮ್ಮ ಯೋಗ ಕಾಂಪಿಟೇಷನ್ ನ ರಿಸಲ್ಟ್. ನೀವೆಲ್ಲ ನೋಡಬಹುದು, ಪರ್ಫೆಕ್ಷನ್ ಇಸ್ ಇಂಪಾರ್ಟೆಂಟ್, ನಾಟ್ ಎನಿ ಬೆಂಡಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವರಿಗೆ ಕೆಲವೊಂದ್ ತರದ ಬೆಂಡಿಂಗ್ ಇತ್ತು. ಸೊ ಕೆಲವರು ಮಾಡಿದ್ರು, ಅವ್ರ ಬೆಸ್ಟ್ ಅಲ್ಲಿ ಮಾಡಿದ್ರು. ಕಂಪಲ್ಸರಿ ಆಸನ ಕೂಡ ಪರ್ಫಾರ್ಮ್ ಮಾಡಿ ಜೊತೆಗೆ ಮ್ಯಾನೇಜ್ ಮಾಡಿಕೊಂಡು ಎಲ್ಲಾದ್ರಲ್ಲೂ ಪರ್ಫಾರ್ಮ್ ಮಾಡಿ ಯಾರು ಚೆನ್ನಾಗಿ ಮಾಡಿದ್ರೋ ಅವ್ರು ಮಾತ್ರ ವಿನ್ನರ್ಸ್ ಆದ್ರು. ಹೈಯರ್ ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಫೈನಲಿ ಈ 3 ಕ್ಯಾಟಗರಿ ಟೋಟಲ್ 26 ಜನದಲ್ಲಿ ಯಾರೋ ಒಬ್ರಿಗೆ ಚಾಂಪಿಯನ್ ಆಫ್ ಚಾಂಪಿಯನ್ ಅಂತ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಈ 26 ಜನದಲ್ಲಿ ಯಾರು ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದಾರೋ ಅವರಿಗೆ ಮಾತ್ರ ನಾವು ಚಾಂಪಿಯನ್ ಆಫ್ ಚಾಂಪಿಯನ್ ಅನ್ನೋ ಟೈಟಲ್ ನ ನಮ್ಮ ಯೋಗ ಸೆಂಟರ್ ನಿಂದ ಕೊಡ್ತಾ ಇದ್ದೇವೆ. ಅವರು ಟೋಟಲಿ ನಾವು ಮಾಡಿದ್ದು 100 points ಗೆ ಎಲ್ಲರೂ ಕೂಡ ನಿಯರ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ 85 above ಇಸ್ ಕಾಮನ್ ಆಗಿತ್ತು, ಬಟ್ 90 above ಯಾರು ಹೋಗಿರ್ಲಿಲ್ಲ. ಬಟ್ ಒಬ್ಬ ಸ್ಟೂಡೆಂಟ್ 90+ ಸ್ಕೋರ್ ಮಾಡಿದಾನೆ, ಅವನ ಹೆಸರು ಸುಮನ್. ಸೊ ಅವನು ಚಾಂಪಿಯನ್ ಆಫ್ ಚಾಂಪಿಯನ್. ಟೋಟಲ್ 26 ಜನಕ್ಕೆ 26 ಜನದಲ್ಲಿ ಅಷ್ಟು ಜನಕ್ಕಿಂತ ಚೆನ್ನಾಗಿ ಮಾಡಿರೋನು ಸುಮಂತ್. ಅವನ್ ಬಿಟ್ರೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ತನುಷ್, 10-12 ಕ್ಯಾಟಗರಿ ತನುಷ್ 89 points ತಗೊಂಡಿದ್ದ. ಬಟ್ ಅವನನ್ನು ಕೂಡ ಬೀಟ್ ಮಾಡಿ ಸುಮಂತ್ ಚಾಂಪಿಯನ್ ಆಫ್ ಚಾಂಪಿಯನ್ ಟೈಟಲ್ ಗೆ ಕ್ವಾಲಿಫೈ ಆಗಿದ್ದಾನೆ. ಸೊ ಕಂಗ್ರಾಟ್ಸ್ ಸುಮಂತ್. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಕಾಂಪಿಟೇಷನ್.
ಇದೇ ರೀತಿಯ ವೇರಿಯಸ್ ಕಾಂಪಿಟೇಷನ್ ನಾವು ಮಾಡ್ತಾನೆ ಇರ್ತೀವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಕೂಡ ನಮ್ಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಸೊ ನೆಕ್ಸ್ಟ್ ಇದೇ ತಿಂಗಳಿನ 15ನೇ ತಾರೀಕು ಎರಡು ಇಂಪಾರ್ಟೆಂಟ್ ವಿಷಯಗಳು ನಡೆಯಲಿದೆ. ಒಂದು ಆಡಿಷನ್ ನಡೆಯುತ್ತೆ, ನಾನು ಹೇಳಿದ ಹಾಗೆ ಆಡಿಷನ್ ನಡೆಯಲಿದೆ. ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಗೆ ಅವನಿಗೆ ಟ್ಯಾಲೆಂಟ್ ಇತ್ತು ಅಂದ್ರೆ ಇಲ್ಲಿ ಆಡಿಷನ್ ನಡೆಯುತ್ತೆ. ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ 3 ಮಂತ್ಸ್ ಫ್ರೀ ಕೋಚಿಂಗ್ ನಮ್ಮ ಯೋಗ ಸೆಂಟರ್ ಇಂದ ಸಿಗುತ್ತೆ. ಜೊತೆಗೆ ಇನ್ನೊಂದು ಇವೆಂಟ್ ನಡೆಯಲಿದೆ, ಯಾವ್ದಂದ್ರೆ ಏಕಪಾದ ಶೀರ್ಷಾಸನ ಲಾಂಗ್ ಸ್ಟ್ಯಾಂಡ್ ಕಾಂಪಿಟೇಷನ್ ನಡೆಯಲಿದೆ. ಯಾರು ಏಕಪಾದ ಶೀರ್ಷಾಸನ ತುಂಬಾ ಹೊತ್ತು ಮಾಡ್ತಾರೋ ಅವರಿಗೆ ಖಂಡಿತವಾಗ್ಲೂ ಒಂದು ಮೆಡಲ್ ಸಿಗಲಿದೆ. ಇಷ್ಟ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು, ಬಾಯ್.